ಸರ್ ನೋಡಿ, ಶ್ರೀರಾಮಚಂದ್ರ ಎಂದು ಬಿಜೆಪಿ ಅವರ ಅಪ್ಪನ ಮನೆ ಆಸ್ತಿನ ನಾವು ಹಿಂದೂಗಳೇರಿ, ನಮಗೂ ಶ್ರೀರಾಮಚಂದ್ರ ದೇವ್ರೆ. ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ ಅಲ್ಲೂ ಇದೀವಿ, ಜೆಡಿಎಸ್ ಅಲ್ಲೂ ಇದೀವಿ. ನಮಗ್ ಶ್ರೀರಾಮಚಂದ್ರ ಅಂದ್ರೆ ನಮಗೂ ಆರಾಧ್ಯ ದೈವ. ನಾನು ರಾಮನ ಆರಾಧಿಸ್ತೀನಿ, ಪೂಜಿಸ್ತೀನಿ, ಅಲ್ಲಾನು ಗೌರವಿಸ್ತೀನಿ, ಯೇಸು ಅವ್ರನ್ನ ಗೌರವಿಸ್ತೀನಿ. ನನಗದೇನೋ ಶ್ರೀರಾಮಚಂದ್ರ ಇವರೊಬ್ಬರಿಗೆ ಸೀಮಿತ ಅನ್ನೋ ತರ ಮಾತಾಡ್ತಾರಲ್ಲ ಬಿಜೆಪಿಯವರು. ನಾವು ಶ್ರೀರಾಮಚಂದ್ರ ಭಕ್ತರು. ನಾನು ಹೇಳ್ತೀನಿ, ಇದನ್ನ ಬಿಜೆಪಿಯವರು ಅದೆಲ್ಲ ನಡೆಯಲ್ಲ ಆಟ. ಅವ್ರು ನಡಿಬೇಕಾಗಿತ್ತಲ್ಲ ಆಟ, ಕರ್ನಾಟಕದಲ್ಲಿ ಯಾಕೆ ನಡೀಲಿಲ್ಲ? ಬಿಜೆಪಿ ಸೌತ್ ಇಂಡಿಯಾದಲ್ಲಿ ಅಸ್ತಿತ್ವ ಕಳ್ಕೊಳ್ತಾ ಇದೆ. ನಾನು ಬಿಜೆಪಿ ಸಂಸದರಿಗೆ ಹೇಳೋದು ಇಷ್ಟೇ, ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ನಮ್ಗೆ ಕೋಪ ಬಂದವ. ನಾವಂತೂ ಸುಮ್ಮನೆ ಇಲ್ಲ ಸರ್. ಬಿಜೆಪಿಯವರು ಯಾಕೆ ಶ್ರೀರಾಮನ ಈ ಚುನಾವಣೆಯಲ್ಲಿ ಬ್ಯಾಂಡ್ ಮಾಡ್ಕೊಳ್ತಾ ಇದಾರೆ ಸರ್? ಅವ್ರ ಹೆಂಗ್ ಸರ್ ಬ್ರ್ಯಾಂಡ್ ಮಾಡ್ಕೊಳ್ತಾರೆ? ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ದೇವ ಸರ್. ಏನ್ ಬಿಜೆಪಿ ಆರಾಧ್ಯ ದೇವ? ನಾನು ಶ್ರೀರಾಮಚಂದ್ರ ಭಕ್ತ, ನಾನು ಜೈ ಶ್ರೀರಾಮ ಅಂತೀನಿ. ನಾನು ರಾಮನ ಭಕ್ತ, ಕಾಂಗ್ರೆಸ್ ಅಲ್ಲೂ ಶ್ರೀರಾಮನ ಭಕ್ತರು ಇದೀವಿ, ಜೆಡಿಎಸ್ ಅಲ್ಲೂ ಇದಾರೆ, ಎಲ್ಲಾ ಪಾರ್ಟಿಯಲ್ಲಿ ಇದಾರೆ. ಏನ್ ಇವ್ರು ಮನೆ ಆಸ್ತಿ ತರ ಆಡ್ತಾರೆ? ಇವ್ರು ಏನ್ ಮಾಡ್ತಿದ್ದಾರೆ? ವೋಟ್ ಪೋಲರೈಸ್ ಮಾಡಕ್ ಹೋಗ್ತಿದ್ದಾರೆ. ಮನೆ ಮನೆಗೆ ಹೋಗಿ ಪಾಂಪ್ಲೇಟ್ ಕೊಡ್ತಿದ್ರಿ. ನೀವೇನ್ ಪಾಂಪ್ಲೇಟ್ ಕೊಟ್ಟಿದ ತಕ್ಷಣ ನೆನಪ್ರಿ, ರಾಮನ ಬಗ್ಗೆ ನಮಗೆ ಗೊತ್ತಿದೆ. ನಮಗ್ ಮೊದಲಿಂದ ಉದ್ರಾಯಿಂದ ನಮಗ್ ರಾಮನ ಭಕ್ತಿ ಇದೆ, ಹನುಮಂತನ ನಾವು ಸೂಚಿಸ್ತೀವಿ. ಬಿಜೆಪಿ ಅವರೆಲ್ಲ ಅದೇನೋ ಡೇ ಡ್ರೀಮ್ಸ್ ಸಂಸ್ಥೆಗಳು ಕಾಣ್ತಾ ಇದೆ ಇಲ್ಲಿ. ಅವ್ರಿಗೆ 5-6 ಸೀಟ್ ಬಂದ್ರೆ ಹೆಚ್ಚೆಚ್ಚು ಬಿಜೆಪಿ ಅವರಿಗೆ. ನಾವ್ 20 ಸೀಟ್ ಗೆಲ್ತೀವಿ, ನಾವ್ 20-22 ಅನ್ಕೊಂತ ಇದ್ದೀವಿ.